ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಎರಡನೇ ಅಧ್ಯಾಯದ ಈ ಕೃಷ್ಣೇಗೌಡರ ಆನೆಯ ಎರಡನೇ ಅಧ್ಯಾಯದ ಒಂದಿಷ್ಟು ಭಾಗವನ್ನು ನೋಡಿದೀವಿ ಈಗ ಮೂರನೇ ಅಧ್ಯಾಯದ ಭಾಗದಲ್ಲಿ ಕೂಡ ಒಂದಿಷ್ಟು ಸಂದರ್ಭಗಳನ್ನ ನಾನು ತಿಳಿಸಿದ್ದೇನೆ ಏನಾಗತ್ತೆ ದುರ್ಗಪ್ಪ ಲೇಖಕರ ಕೊಡ್ಲಿ ನಿಸ್ಕೊಂಡು ಹೋಗಿರ್ತಾನೆ ಆತ ಮತ್ತೆ ಆ ಕೊಡಲೇ ಆಗಲಿ ಅವನಾಗಲಿ ಆ ಕಡೆ ಸುಳಿದಿರದೇ ಇಲ್ಲ ಅದಕ್ಕಾಗಿ ದುರ್ಗಪ್ಪ ಯಾರೋ ಲೈಮನ್ ನಾರಾಯಣನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವಾಗ ಲೇಖಕರ ಅವನ ಹತ್ರ ಹೋಗಿ ಕೇಳ್ತಾರೆ ಏನಯ್ಯ ಕೊಡ್ಲಿನೂ ಇಲ್ಲ ನೀನು ಇಲ್ಲ ಏನು ಎತ್ತಲಕ್ಕೆ ಹೋಗಿ ಹೇಳಿ ಕೇಳ್ತಾರೆ ಕೇಳಿದಾಗ ಆತ ಹೇಳ್ತಾನೆ ಇಲ್ಲ ಏನಾಗ್ಬಿಡ್ತು ಅವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮರ ಕಡಿತೀಯ ಅಂತ ಹೇಳಿ ಕೊಡಲಿ ಅನ್ ತೊಗೊಂಡು ಬಂದಿದ್ದಾರೆ ನೀನು ಬೇಕಾಗಿತ್ತು ಅಂದರೆ ನೀನು ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ ಅಲ್ಲಿ ಬಂದು ತಗೊಂಡೋಗು ಅಂತ ಹೇಳಿ ಹೇಳಿದಾರಾ ಅನ್ನುವಂಥ ವಿಚಾರವನ್ನ ಆತ ದುರ್ಗಪ್ಪ ಲೇಖಕರ ಮುಂದೆ ವ್ಯಕ್ತಪಡಿಸ್ತಾನೆ ಇವರು ಲೇಖಕರ ಕತೆಗಳಿಗೆ ಹಲವಾರು ಇಂಥ ಘಟನೆಗಳು ಕಥೆಯಲ್ಲಿ ಮೈಗಳಿಸ್ಕೊಂಡಿರುವಂತಹ ಹಲವು ಸಂದರ್ಭಗಳನ್ನು ನಾವು ನೋಡ್ತೀವಿ ಅವರು ಹೇಳ್ಕೊಳ್ತಾರೆ ಇಂಥ ಕುತೂಹಲ ಇರೋದ್ರಿಂದ ನಾನು ಅಲ್ಲಿಗೆ ಹೋದೆ ಹೋಗಿ ಕೊಡ್ಲಿದೇನಾಯ್ತು ಕೇಳಿದ್ರ ಆಯ್ತು ಕೇಳಿ ಅವರು ನಾಗರಾಜನ ಆಫೀಸ್ ಕಡೆ ಅಂತ ಅದು ನನ್ನ ಕೊಡ್ಲಿ ಅದನ್ನ ಹೇಗೆ ಕಿತ್ಕೊಳ್ತಾರೆ ನೋಡೋಣ ಅಂತ ಹೇಳಿ ನಾನು ಏನು ಮಾಡಿದೆ ಅವನ ಆಫೀಸಿನ ಕಡೆ ಹೋದೆ ಅನ್ನೋ ವಿಚಾರ ಅಲ್ಲಿ ಲೇಖಕರು ಹೇಳಿರುವಂತಹ ಅಲ್ಲಿಗೆ ಮುಗಿದಿತ್ತು ಈಗ ಭಾಗ ಅಲ್ಲಿ ಏನಾಗತ್ತೆ ಅದು ಹೇಗೆ ನನ್ನ ಕೊಡಲಿ ಕಿತ್ಕೊಂಡಿದ್ದಾರಂತೆ ಒಂದು ಮಾತು ಕೇಳ್ತೀನಿ ಬಾ ಎಂದು ದುರ್ಗಪ್ಪನ್ನನ್ನು ಕರೆದುಕೊಂಡು ನಾಗರಾಜನ ಆಫೀಸಿನ ಕಡೆಗೆ ನಡೆದೆ ಆ ಕಡೆ ಹೋದ್ರು ಯಾರು ನಾಗರಾಜನ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನಾಗರಾಜ್ ಇದ್ದಲ್ಲ ಅವನ ಆಫೀಸಿನ ಕಡೆ ಹೋದ್ರು ಒಳಗೆ ಫಾರೆಸ್ಟರ್ ನಾಗರಾಜ್ ಪೊಲೀಸು ಇನ್ಸ್ಪೆಕ್ಟರ್ ತರಹ ಡ್ರೆಸ್ಸು ಹಾಕಿಕೊಂಡು ಫೈಲ್ಗಳ ರಾಶಿಯ ಪಕ್ಕ ಕುಳಿತಿದ್ದ ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗ್ತದೆ ಎಂದು ತೋರುತ್ತದೆ ವಿಚಿತ್ರ ಗತ್ತಿನಲ್ಲಿ ನನ್ನ ಕಡೆಗೆ ನೋಡಿದ ಸರಿ ಅದು ಏನೇನು ಕೇಳೋನು ಅಂತ ಹೇಳಿ ಕೇಳಿದ್ರಾಯ್ತು ಅಂತೇಳಿ ಅವರು ಅಲ್ಲಿ ನಾಗರಾಜಿನ ಆಫೀಸಿನ ಕಡೆ ಹೋಗ್ತಾರೆ ಹೌದಾಗ ಅಲ್ಲಿ ಒಳಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಕೂತಿರ್ತಾನಾ ಕೂತಿರ್ತಾನ ಅನ್ನುವಂಥ ವಿಚಾರ ಟೇಟ್ ಇನ್ಸ್ಪೆಕ್ಟರ್ ತರ ಡ್ರೆಸ್ ಹಾಕೊಂಡಿದ್ದ ಅನ್ನುವಂಥದ್ದು ಹೌದಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಮತ್ತು ಪೊಲೀಸ್ನವರಿಗೆ ಬಹಳ ವ್ಯತ್ಯಾಸ ಇರುವಂಥದ್ದು ಎರಡೂ ಕಾಕಿನ ಇರ್ಬೋದು ಆದರೆ ವ್ಯತ್ಯಾಸ ಇದೆ ಅವರ ಕೆಲಸದಲ್ಲಿ ಆಗಿರ್ಬೋದು ಅಥವಾ ಅವರ ಗತ್ತು ಇದರಲ್ಲಿ ಆಗಿರ್ಬೋದು ಈ ಈತ ಪೊಲೀಸ್ರ ಹಾಕ್ಕೊಂಡಂಥ ಇನ್ಸ್ಪೆಕ್ಟರ್ ಹಾಕ್ಕೊಂಡಿರುವಂಥ ಆ ಥರದ ಡ್ರೆಸ್ ಹಾಕ್ಕೊಂಡು ಫೈಲ್ಗಳ ರಾಶಿಯ ಪಕ್ಕದಲ್ಲಿ ಕುಳಿತಿದ್ದ ಮುಂದೆ ಟೇಬಲ್ ಮೇಲೆ ಫೈಲ್ಗಳಿದ್ದವು ಆ ಫೈಲ್ಗಳ ಮಗ್ಗದಲ್ಲೇ ಈತ ಕುತ್ಕೊಂಡಿದ್ದ ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರುತ್ತದೆ ಯುನಿಫಾರ್ಮ್ ಹಾಕೊಂಡ್ರೆ ಸಾಕು ಆ ಅವರ ವ್ಯಕ್ತಿತ್ವ ಕೂಡ ಏನೋ ಒಂದು ಬದಲಾವಣೆ ಆದಂಗೆ ಆಗ್ತತಿ ಅನ್ನೋವಂಥದ್ದು ಅದು ಕಾಕಿಗೆ ಹೊರತಾದಲ್ಲ ಕಾಕಿ ಮೈಮೇಲೆ ಹಾಕೊಂಡ್ಬಿಟ್ರೆ ಅವರು ತಮ್ಮ ಕೆಲಸದ ಬಗ್ಗೆ ಇರುವಂಥ ಕಾಳಜಿ ಅದು ಹೆಚ್ಚಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದು ತಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ತೋರಲೇಬೇಕಾಗತ್ತೆ ಯಾಕಂದ್ರೆ ಒಂದು ಸಮಾಜವನ್ನು ನಿಯಂತ್ರಿಸುವಂತ ಕಾರ್ಯದೊಳಗಿರ್ತಾರೆ ಆ ಸಮಾಜ ರಕ್ಷಣೆ ಮಾಡುವಂಥದ್ದು ಒಂದು ಕಾರ್ಯವಾಗಿರ್ತಾರೆ ಹೀಗಾಗಿ ಅಲ್ಲಿ ಒಂದು ಹೋಲಿಕೆಯನ್ನು ನಾವು ಇಲ್ಲಿ ಕಾಣ್ಕೋಬಹುದು ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ಮನುಷ್ಯನ ವ್ಯಕ್ತಿತ್ವದಲ್ಲಿ ಅದೇನೋ ಒಂದು ಬದಲಾವಣೆ ಆದಂಗೆ ತೋರ್ತದೆ ಅಲ್ಲಿ ಕೂಡ ಹಂಗಾಯ್ತು ಈ ರೀತಿ ಇರುವಂತ ಯಾರು ನಾಗರಾಜ್ ಏನ್ ಮಾಡ್ತಾನೆ ಆ ಗತ್ತಿನಲ್ಲಿ ಒಂದು ವಿಚಿತ್ರವಾದಂಥ ಗತ್ತಿನಲ್ಲಿ ನನ್ನ ಕಡೆಗೆ ನೋಡಿದ ಅನ್ನೋದು ಅವ್ರ ಕಡೆ ನೋಡ್ತಾನೆ ಲೇಖಕರು ಮತ್ತು ಆ ಯಾರೋ ದುರ್ಗಪ್ಪ ಏನಲ್ಲಿ ಹೋದ್ರಲ್ಲ ಅವ್ರ ಕಡೆಗೆ ನೋಡ್ತಾನೆ ಅಲ್ಲಿ ಒಳಗೆ ಹೋದ ನಂತರ ಹೇಳುವಂಥದ್ದು ಅಲ್ರಿ ನಾಗರಾಜ್ ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ ಆದರೆ ನನ್ನ ಕೊಡ್ಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದೆ ಆ ನಾಗರಾಜನ ಕೇಳ್ತಾರೆ ಲೇಖಕರು ಅಲ್ರಿ ನಾಗರಾಜ್ ಅವರೇ ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡ್ದಿದ್ದಾರೆ ಅಂದರೆ ಅವರನ್ನ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ನೀವು ಆದರೆ ನನ್ನ ಕೊಡಲಿ ಯಾಕೆ ತಂದಿದ್ದೀರಿ ಆಫೀಸ್ನ ಇಟ್ಕೊಂಡಿದ್ದೀರಿ ಅನ್ನುವಂಥ ವಿಚಾರವನ್ನು ಅಲ್ಲಿ ಅವರು ವ್ಯಕ್ತಪಡಿಸ್ತಾರೆ ನಾನು ಕೊಡ್ಲಿ ಯಾಕೆ ತಂದಿದ್ದೀರಿ ಅಂತೇಳಿ ಹೇಳ್ತಾರೆ ಅದ್ರ ಮೇಲೆ ಅವ್ನು ಕ್ರಮ ತಗೋಬೇಕು ನೀವು ಮರ ಕಡ್ದವ್ನ ಮೇಲೆ ಆದರೆ ಕೊಡ್ಲಿ ಯಾಕೆ ತಂದು ಇಟ್ಕೊಂಡಿದಿರಿ ಆಫೀಸ್ನಲ್ಲಿ ಹೇಳಿ ನಾನು ಕೇಳಿದೆ ಅವ್ರನ್ನ ಅಂತ ವಿಚಾರ ಇಲ್ಲಿ ಲೇಖಕ ಹೇಳ್ಕೊಳ್ತಾರೆ ಆ ಥರ ಹೇಳಿದಾಗ ಆತ ಹೇಳ್ತಾನೆ ಕೂತ್ಕೊಳ್ಳಿ ಎಂದು ನನ್ನ ಎದುರಿನ ಕುರ್ಚಿ ತೋರಿಸುತ್ತಾ ನಾಗರಾಜ್ ತನ್ನ ತುತ್ತೂರಿ ಊದಲು ಪಿಪಿ ಸರಿ ಮಾಡಿಕೊಂಡ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರಬಹುದು ಅಂಗರಾವನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನಾಗರಾಜ್ ಆಫೀಸರ್ ಆಗಿರುವಂತ ನಾಗರಾಜ ತುತ್ತೂರಿ ಪಿಪಿ ಊದ್ತಾ ಇದ್ದೇನು ಅನ್ನುವಂಥದ್ದು ಇಲ್ಲ ಅಲ್ಲಿ ಏನಾಗತ್ತೆ ಅಂದ್ರೆ ಆತ ನಡೆದ ಘಟನೆಯನ್ನ ಹೇಳಾಕ್ ಮತ್ತನಿ ಅನಿಯಾದ ಅನ್ನುವಂಥ ರೀತಿ ಒಳಗದು ಅಲ್ಲಿ ಎದುರಿನಲ್ಲಿ ಯಾರ ನಾಗರಾಜ್ ಕುತ್ಕೊಂಡಿದ್ದಲ್ಲ ಅವನು ಎದುರಿಗೆ ಇರುವಂಥ ಕುರ್ಚಿಗೆ ಅವ್ರು ಕುತ್ಕೊಳ್ಳೋಕೆ ತೋರಿಸಿ ಹೇಳಿ ಅವ ಏನು ಮಾಡ್ತಾಯಿದ್ದ ತಾನು ರೆಡಿ ಆದ ಅನ್ನೋ ಯಾವುದನ್ನ ಅಂದರೆ ಅವನು ಮರ ಕಡಿದಿರುವಂಥದ್ದು ನಂತರ ಅದು ವೆಪನ್ಸ್ ಆಗಿರುವಂಥದ್ದು ಕೊಡಲಿ ನಮಗೆ ಬೇಕಾಗಿರುವಂಥದ್ದು ನಂತರ ಅದನ್ನು ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥದ್ದು ಈ ರೀತಿ ವಿಚಾರಗಳನ್ನು ಹೇಳುವಂಥದ್ದು ಜೊತೆಗೆ ಮರಗಳನ್ನು ಹೀಗೆ ಕಡಿದಿದ್ದಾರೆ ನಾ ನಾಶ ಮಾಡ್ತಾ ಇದ್ದಾರೆ ಅನ್ನೋವಂಥ ವಿಚಾರ ಹೇಳಕ್ ಆತ ರೆಡಿ ಆದ ಅನ್ನುವಂಥ ವಿಚಾರವನ್ನೇ ಇಲ್ಲಿ ತನ್ನ ಊದಲು ಪಿ ಪಿ ಸರಿ ಮಾಡ್ಕೊಂಡ ಅನ್ನುವಂಥ ಒಂದು ಸಂಬೋಧನೆಯನ್ನು ಕೊಡ್ತಾರಲ್ಲಿ ಹೇಳಿ ಹೇಳ್ತಾನ ಅವನು ಹೇಳಕ್ ಸ್ಟಾರ್ಟ್ ಮಾಡ್ತಾನ ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಯಾವುದೇ ಅಪರಾಧ ಮಾಡಿದ್ರು ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ ಅಲ್ಲಿ ಹೋಗಿ ಕುರ್ಚೆ ಮೇಲೆ ಕುತ್ಕೊಂಡ್ರು ಕುತ್ಕೊಂಡ ತಕ್ಷಣ ನೀವು ಸ್ಟಾರ್ಟ್ ಮಾಡಿದ ಯಾಕ್ರೀ ನನ್ನ ಕೊಡ್ಲಿ ಯಾಕೆ ತಂದಿರಿ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ ಅಂತ ಹೇಳಿದಾಗ ಆತ ಹೇಳ್ತಾನೆ ವೆಪನ್ ಸರ್ ಅದು ಸಾಕ್ಷಿ ನಮಗೆ ಮುಖ್ಯ ಆಗತ್ತೆ ಆ ವೆಪನ್ ಏನಿದೆ ಅಲ್ಲ ಅದೇನು ಸಿಕ್ಕಿದೆ ಅಲ್ಲ ಕೊಡ್ಲಿ ಅದು ನಮಗೆ ಬಹಳ ಮುಖ್ಯ ಆಗಿರುತ್ತೆ ಯಾವುದೇ ಅಪರಾಧ ಮಾಡಿದ್ರು ಅದಕ್ಕೆ ಸಂಬಂಧಿಸಿದಂತ ಆಯುಧ ನಮಗೆ ಮುಖ್ಯ ಆಯುಧ ನಮಗೆ ಏನಾಗತ್ತೆ ಬಹಳ ಮುಖ್ಯ ತುಂಬ ಮುಖ್ಯ ಆಗಿರುತ್ತೆ ಕೋರ್ಟಿನ ವ್ಯವಹಾರ ನಿಮಗೆ ಬಹುಶಃ ಗೊತ್ತಿಲ್ಲ ಅನ್ಸತ್ತೆ ಇವು ಬಹಳ ಬೇಕಾಗ್ತಾವೆ ವೆಪನ್ಸ್ ಇರಲೇಬೇಕು ಅದು ಏನು ಕ್ರಮ ಕೈಗೊಳ್ಳಕ್ಕೆ ಏನು ಮುಂದಾಗಿರ್ತಲ್ಲ ಆಯುಧ ನಮಗೆ ತುಂಬಾ ಮುಖ್ಯ ಆಗಿರ್ತಾವೆ ಅನ್ನೋ ಬಹುಶಃ ನಿಮಗೆ ಆ ಕೋರ್ಟಿನ ವ್ಯವಹಾರ ನಿಮ್ಗೆ ಗೊತ್ತಿಲ್ಲ ಏನೋ ಅನ್ನುವಂಥ ರೀತಿ ಒಳಗೆ ಹೇಳ್ತಾರೆ ಮುಂದೆ ನಾಳೆ ಕೋರ್ಟ್ನಲ್ಲಿ ಕೇಳ್ತಾರೆ ಅವರು ಯಾವುದರಿಂದ ಮರ ಕಡ್ದ ಅಂತ ಅನ್ನೋವಂಥದ್ದು ಕೋರ್ಟ್ನವ್ ಕೇಳ್ತಾರೆ ಆ ಮರ ಯಾವ್ದ್ರಿಂದ ಅಂತ ಕೇಳ್ತಾರೆ ನಾವು ಅವಾಗ ಏನು ಉತ್ತರ ಕೊಡೋಣ ಸಾರ್ ಅಂತ ಹೇಳಿ ಆ ನಾಗರಾಜ್ ಏನು ಮಾಡ್ತಾನಂದ್ರೆ ಆ ಕೊಡ್ಲಿಯನ್ನ ನಾನು ಇಟ್ಕೊಂಡಿದ್ದೀನಿ ಸರ್ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾನೆ ಅದಕ್ಕಾಗಿ ಕೋರ್ಟ್ನಲ್ಲಿ ಕೇಳಿದ್ರೆ ನಾನೇನು ಹೇಳಿ ಯಾವ್ದ್ರಿಂದ ಮರ ಕಡಿದ್ರು ಅಂತ ಹೇಳಿದ್ರೆ ಕತ್ತಿಲಿ ಆ ಕಡಿದ್ನೋ ಕೊಡ್ಲಿ ಕಡಿದ್ನೋ ಗರಗಸದಲ್ಲಿ ಕೊಯ್ದನೋ ಅಂತ ಯಾವ್ದರಿಂದ ನಾನು ಉತ್ತರ ಕೊಡ್ಬೇಕು ಅದಕ್ಕೆ ನಮಗಾವಾಗ ಆ ವೆಪನ್ ಸೋರ್ಸಕ್ ಅವಶ್ಯವಾಗಿರ್ತತಿ ಅನ್ನುವಂಥ ವಿಚಾರವನ್ನ ಅಲ್ಲಿ ಆತ ಹೇಳ್ಕೊಳ್ತಾನೆ ಮುಂದೆ ಅಂದ್ರೆ ಪ್ರಶ್ನೆ ಯಾವ್ದರಿಂದ ಕೊಯ್ದೆ ಹೇಳಿ ಕಡಿದ ಅನ್ನೋ ಅಂತ ಪ್ರಶ್ನೆ ಬಂತು ಅಂದ್ರೆ ಅಲ್ಲಿ ಉತ್ತರ ಹೇಳ್ಬೇಕಾಗ್ತತಿ ಏನಾತ ಆ ಮರವನ್ನು ಕರಗಸಿನಿಂದ ಕಟ್ ಮಾಡಿದ ಕೊಯ್ದನೋ ಅಥವಾ ಕೊಡ್ಲಿಂದ ಕಡ್ದನೋ ಅಥವಾ ಕತ್ತಿಲಿ ಕಡ್ದನೋ ಅನ್ನುವಂಥದ್ದು ಅಂಥದ್ದು ಹೇಳಬೇಕಾಗತ್ತಲ್ಲ ಅವಾಗ ಆ ವೆಪನ್ ಬೇಕಾಗತ್ತೆ ಅನ್ನುವಂತ ವಿಚಾರ ಅಲ್ಲಿ ಹೇಳ್ತಾನೆ ಆವಾಗ ನಾವು ವೆಪನ್ ಹಾಜರು ಪಡಿಸ್ಬೇಕೋ ಹೇಳಿ ಅವಾಗ ನಾವು ಎದ್ರಲ್ಲಿ ಕಡ್ದಾನು ತೋರ್ಸ್ಬೇಕಲ್ಲ ಅದಕ್ಕೆ ಬೇಕ ಬೇಕಲ್ಲ ಅದು ಅನ್ನುವಂಥ ವಿಚಾರ ನೀವು ಯಾಕೆ ಇಂಥ ಕಾನೂನು ಬಾಹಿರ ಕೆಲಸಕ್ಕೆ ಕೊಡ್ಲಿಕ್ಕೆ ಕೊಟ್ರಿ ಒಂದು ರೀತಿಯಲ್ಲಿ ನಿಮ್ದು ತಪ್ಪಲ್ಲವೇ ಪ್ರಶ್ನಿಸ್ತಾನ ಅವನು ನೀವು ಯಾಕೆ ಈ ಕಾನೂನು ಬಾಹಿರವಾಗಿರುವಂಥ ಕೆಲಸಕ್ಕೆ ಕೊಡ್ಲಿಕ್ಕೆ ಕೊಟ್ರಿ ಒಂದು ರೀತಿ ನಿಮ್ದು ತಪ್ಪಲ್ಲವೇ ಅನ್ನೋವಂಥದನ್ನು ಕಾನೂ ಕಾಯ್ದೆ ಕಾನೂನು ಬಹಳ ಕಠಿಣವಾಗಿರುವಂಥವು ಅಷ್ಟು ಕಠಿಣವಾದ್ರು ಸಾಕಷ್ಟು ಕ್ರೈಮ್ಗಳು ನೀಡ್ತಾವೆ ಅಪರಾಧಗಳು ಹಾಗೆ ಆಗ್ತಾವನ್ನುವಂಥದ್ದನ್ನು ಹೌದಾ ಎಲ್ಲವೂ ಕಾಯ್ದೆ ಕಾನೂನುಗಳು ಹೇಗಿದ್ದಾವಂದ್ರೆ ಸಡಿಲಗೊಂಡಿದ್ದು ಅಂದ್ರೆ ಇನ್ನು ಸ್ಥಿತಿ ಹೇಗಿರ್ತಿತ್ತು ಏನೋ ಅನ್ನೋವಂಥದ್ದು ಕಾಯ್ದೆ ಕಾನೂನುಗಳು ಇಷ್ಟು ಕಠಿಣವಾಗಿದ್ದರೂ ಇಷ್ಟು ಅನಾಹುತಗಳನ್ನು ಇಡ್ತಾ ಇದ್ದಾವೆ ಆಗ್ತಾ ಇದ್ದಾವೆ ಅನ್ನೋವಂಥದ್ದು ನಿಜ ಜೀವನದಲ್ಲಿ ಸಾಕಷ್ಟು ಇರುವಂಥದ್ದು ಅದ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಆತ ಎಷ್ಟು ಎಷ್ಟರ ಮಟ್ಟಿಗೆ ಕಾನೂನು ಆತ ತಪ್ಪ ಅಂತ ಹೇಳತ್ತೋ ಆತನಿಗೆ ಸಹಾಯವಾಗಿರುವಂಥವರು ಆತ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಅನ್ನುವಂಥದ್ದು ತನಿಖೆ ಮಾಡಿದಾಗ ಅವನು ಯಾರ ಜೊತೆ ಮಾತನಾಡಿರ್ತಾನೋ ಅಥವಾ ಅವನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಯಾ ಹೇಗೆ ಕಾರಣ ಆದ್ರ ಅನ್ನೋಂಥ ತನಿಖೆ ಮಾಡ್ತಾರಲ್ಲ ಅದು ಕೂಡ ಒಂದು ರೀತಿಯ ಅಪರಾಧನೆ ಅನ್ನುವಂಥದ್ದು ಇಲ್ಲ ನೀನೇನು ನೇನ್ ಹಾಕೊಂಡ್ಬಿಟ್ಟು ನಿನ್ನಿಂದ ಏನು ಮಾಡಾಕ ಹೇಳಪ್ಪ ಅವನೇನ್ ಹಾಕೊಂಡಂದ್ರ ಅವನ್ ಮೇಲೆ ಕೇಸಿನ ಜೊತೆಗೆ ನೀನ್ ಹಾಕೋತ ಹೇಳ್ತಾನಲ್ಲ ಅವನ್ಗೂ ಕೂಡ ಕೇಸ್ ಆಗತ್ತೆ ಅನ್ನೋಂಥದನ್ನು ಈ ರೀತಿ ಕಾನೂನು ಕಾಯ್ದೆಗಳಿರುವಂಥದ್ದು ಅದನ್ನ ಹೇಳ್ತಾನೆ ನೀವು ಕಾನೂನು ಬಾಹಿರವಾಗಿರುವಂತ ಕೆಲ್ಸಕ್ಕೆ ಕೊಡ್ಲಿ ಯಾಕೆ ಕೊಟ್ರಿ ಒಂದು ರೀತಿಯಲ್ಲಿ ನಿಮ್ಮದು ತಪ್ಪಲ್ವೇ ಅಂತ ಹೇಳಿ ಅಲ್ಲಿ ನಾಗರಾಜ್ ಅಗ್ದಿ ಒಂದು ಯಮಕ ತೋರಿಸ್ತಾ ಒಂದು ಒಂದು ಡಿಮ್ಯಾಂಡ್ ತೋರಿಸ್ತಾ ಆತನ ಪ್ರಶ್ನೆ ಆಗ್ತಾನ ಆವಾಗ ಮುಂದುವರೆದು ಹೇಳುವಂಥದ್ದು ಅಲ್ರಿ ಆ ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಿರೋದು ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನ ತೆಗೆದು ಹಾಕ ಬೇಕೋ ಬೇಡೋ ಹೇಳಿ ಅನ್ನುವಂಥದ್ದನು ಅಲ್ರಿ ಲೈನ್ ಮೇಲೆ ಬಿದ್ದಂತ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲಿ ನಾನು ಕೇಳ್ತಿರೋದು ಅಂತ ಹೇಳ್ತಾನ ಲೇಖಕರು ಕಾನೂನು ಬಾಹಿರ ಕೆಲಸನ ಅದು ತಂತಿ ಮೇಲೆ ಬಿದ್ದಂತ ಆ ಟೊಂಗಿಯನ್ನ ತೆಗಿಯಾಕತ್ತಾನಲ್ಲ ಅದು ಯಾರ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಂದು ಹಾ ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅದನ್ನು ತೆಗೆದನ್ನೋ ಹಾಕಿದ್ದಕ್ಕೆ ಅಥವಾ ಹಾಕೋದು ಬೇಕೋ ಬೇಡವೋ ಹೇಳಿ ಅನ್ನುವಂಥ ವಿಚಾರ ಅಲ್ಲಿ ಮತ್ತೆ ಅವರು ಲೇಖಕರು ನಾಗರಾಜನಿಗೆ ಪ್ರಶ್ನಿಸ್ತಾರೆ ಅನ್ನೋದು ಅವಾಗ ಮತ್ತೆ ತನ್ನ ಎಮಕಿನಿಂದ ಹೇಳುವಂಥದ್ದು ನೋಡಿ ಸರ್ ಬೆಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು ಇದೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್ ಅವ ಹೇಳ್ತಾನ ನೋಡಿ ಲೇಖಕರಿಗೆ ಹೇಳ್ತಾನೆ ನೋಡಿ ಸರ್ ಬೆಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು ನಿಮಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಏನೋ ಗೊತ್ತಾಗೋದಿಲ್ಲ ಬೆಳಗ್ಗೆ ಐತೆ ಅಂದ್ಬಿಟ್ರೆ ಹಾಲು ಅನ್ನುವಂಥದ್ದು ನಂಬುವಂಥ ಮನಸ್ಥಿತಿ ಇರುವಂಥವ್ರು ನೀವು ಅಂದರೆ ಒಳ್ಳೆತನ ಇರುವಂಥವ್ರು ನೀವು ಇದೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್ ನೀವು ಹೇಳ್ತಿರೋ ಅಷ್ಟು ಸರಳವಾಗಿಲ್ಲ ಸಿಂಪಲ್ವಾಗಿಲ್ಲಿದು ನೀವಾಗೆ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತೇನೆ ಹೇಳ್ತಿದ್ದೇನೆ ಏನೋ ಅಂತ ಮಾತು ಹೇಳ್ತಾನೆ ಏನ್ ಹೇಳ್ತಾನಂದ್ರೆ ನೀವಾಗ್ಲೇ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೇನೆ ಪಿ ಡಬ್ಲ್ಯೂ ಡಿ ನವರು ಕರೆಂಟ್ ನವರು ಟೆಲಿಫೋನ್ ನವರು ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನ್ ವಿ ನಂಬರ್ ಒನ್ ಅವನು ಲೇಖಕ್ರ ಮುಂದೆ ಹೇಳ್ತಾ ಇದ್ದ ನಾಗರಾಜ್ ಯಾರ್ಯಾರು ಅವನ ಎನ್ ವಿ ನಂಬರ್ ಒನ್ ಅಂದ್ರೆ ಶತ್ರುಗಳು ಪ್ರಥಮ ಶತ್ರುಗಳಾಗಿರುವಂಥವ್ರು ಯಾರು ಅಂದರೆ ಇವರೇ ಯಾರು ಎನಿಮಿ ಅಂದ್ರೆ ವಿರೋಧಿ ಅನ್ನುವಂಥದ್ದು ಪಿ ಡಬ್ಲ್ಯೂ ಡಿ ಅವರು ಕರೆಂಟಿನವರು ಟೆಲಿಫೋನಿನವರು ಈ ಮೂರು ಡಿಪಾರ್ಟ್ಮೆಂಟ್ಗಳು ಏನದಾವಲ್ಲ ನಮಗೆ ಎನಿಮಿ ನಂಬರ್ ಒನ್ ಅನ್ನುವಂಥದ್ದನ್ನು ಆತ ನಾಗರಾಜ್ ಹೇಳ್ತಾನೆ ನಮಗೆ ಇವರು ಯಾವಾಗಲೂ ವಿರೋಧವೇ ಆಗಿರುವಂಥವ್ರೆ ಇವರಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಗೊತ್ತಿದೆ ಇವ್ರಿಗೆ ಹೆಂಗ್ ಬುದ್ಧಿ ಕಲಿಸಬೇಕನ್ನು ಗೊತ್ತೈತೆ ಅನ್ನೋದು ಪಿ ಡಬ್ಲ್ಯೂ ಡಿ ಅವರಿಗೆ ಕರೆಂಟ್ ಅವರಿಗೆ ಟೆಲಿಫೋನ್ ಅವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕನ್ನೋದು ನಮ್ಗೆ ಗೊತ್ತಿದೆ ರಸ್ತೆಗೆ ಟಾರು ಹಾಕಲು ನಮ್ಮ ರಸ್ತೆ ಮರನ್ನೆಲ್ಲ ಕಡಿದು ಟಾರು ಕಾಯಿಸ್ಕೋತಾರೆ ಒಂದೊಂದು ಆರೋಪ ಹೇಳ್ತಾನೆ ಅವನು ಯಾರ್ಯಾರು ಏನನ್ನ ಆರೋಪ ಮಾಡ್ತಾನುವಂಥದ್ದು ಹೇಳ್ತಾನೆ ಏನಂದ್ರೆ ರಸ್ತೆಗೆ ಟಾರು ಹಾಕಲು ಟಾರು ಅಂದ್ರೆ ಡಾಂಬರ್ ಅಂತ ಹೇಳ್ತೀವಲ್ಲ ಅದು ರಸ್ತೆಗೆ ಟಾರು ಹಾಕಲು ನಮ್ಮ ರಸ್ತೆ ಮರಣೆಲ್ಲ ಕಡೆದು ಟಾರು ಕಾಯಿಸ್ಕೊಳ್ತಾರೆ ಪಿ ಡಬ್ಲ್ಯೂ ಡಿ ಅವರು ಪಿ ಡಬ್ಲ್ಯೂ ಡಿ ಅವರು ಏನ್ ಮಾಡ್ತಾರಂದ್ರೆ ಈ ಹಳ್ಳಿ ಒಳಗ ಸುತ್ತಮುತ್ತ ರಸ್ತೆ ಮಾಡ್ಬೇಕಾದ್ರೆ ಆ ಡಾಂಬರನ್ನು ಕಾಯಿಸ್ಬೇಕಲ್ಲ ಡಾಂಬರನ್ನು ಕಾಯಿಸ್ಬೇಕಾದ್ರೆ ಅಲ್ಲೇ ಸುತ್ತಮುತ್ತ ಇರುವಂತಹ ಮರಗಳನ್ನು ಕಡೆದು ಆ ಕಟ್ಟಿಗೆಗಳನ್ನು ಯೂಸ್ ಮಾಡ್ಕೊಂಡು ಅವರು ಕಾಯಿಸಾಕ ನಮ್ಮ ಮರಗಳನ್ನು ತಗೊಳ್ತಾರೆ ಅನ್ನುವಂತ ಒಂದು ಆರೋಪವನ್ನ ಇಲ್ಲಿ ಮಾಡ್ತಾನೆ ಏನಾದ ಆರೋಪ ಅಂದ್ರೆ ಟಾರ್ ಕಾಯಿಸ್ಕೊಳಕ ಮರಗಳನ್ನು ಕಡೆದು ಆ ಮರಗಳಿಂದ ಅಲ್ಲಿ ಪಿ ಡಬ್ಲ್ಯೂ ಡಿ ಅವರು ತಮ್ಮ ಉಪಯೋಗಕ್ಕೆ ತಗೊಳ್ತಾರೆ ಈ ಕರೆಂಟ್ನವರು ಟೆಲಿಫೋನಿನವರು ಅವರ ಲೈನು ಎಳೆದು ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ ಈ ಕರೆಂಟ್ನವರು ಏನು ಏನ್ ಮಾಡ್ಯಾರಂದ್ರೆ ಅವರು ಲೈನ್ ಎಳೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಎಲ್ಲೆಂದ್ರಲ್ಲಿ ಸಾವಿರಾರು ಎಕರೆ ಕಾರ್ಡು ಕಡಿದು ಹಾಳು ಮಾಡಿದ್ದಾರೆ ಸಿಕ್ ಸಿಕ್ಕಲ್ಲೇ ಏನು ಮಾಡ್ತಾರೆ ಸಾವಿರಾರು ಎಕರೆದೊಳಗೆ ಇರುವಂಥ ಕಾರ್ಡನ್ನು ಕಡಿದು ಆ ಲೈನ್ ಎಳೆಯೋಕ್ಕೆ ಟೆಲಿಫೋನ್ ಲೈನ್ ಅಥವಾ ಕರೆಂಟ್ ಲೈನ್ ಎಳೆಯೋಕ್ಕೆ ಎಲ್ಲ ಕಾರ್ಡ್ ಹಾಳು ಮಾಡ್ಯಾರ ಅನ್ನೋವಂಥ ಆರೋಪವನ್ನು ಅಂತ ಹೇಳ್ತಾನೆ ಈಗ ಹಳ್ಳಿಗೆ ಕರೆಂಟು ಟೆಲಿಫೋನ್ ಕೊಡಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಅದರ ಅವರ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸಾರ್ ಅಂತ ಹೇಳ್ತಾ ಈ ಏನು ಸರ್ಕಾರ ಕಾಯ್ದೆ ಮಾಡಿದೆಯಲ್ಲ ಅದು ಎಂಥದ್ದಂದ್ರೆ ಕರೆಂಟು ಮತ್ತು ಟೆಲಿಫೋನ್ ಅನ್ನುವಂಥದ್ದನ್ನು ಹಳ್ಳಿಗಳಿಗೆ ಕೂಡ ಕೊಡಬೇಕನ್ನುವಂಥದ್ದನ್ನು ಸರ್ಕಾರ ಆ ಪಾಲಿಸಿ ಮಾಡಿದೆ ಅಲ್ಲ ಆ ಪಾಲಿಸಿ ಮಾಡಿದ್ರಿಂದ ಏನಾಗೈತಿ ಇವರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸಾರ್ ಅಂತ ಹೇಳಿ ಆತ ಹೇಳ್ತಾನೆ ಒಂದು ರೀತಿ ಅವ್ರಿಗೆ ಅದೇ ಬೇಕಾಗಿತ್ತು ಮರಗಳನ್ನು ಕಡಿಬೇಕಾಗಿತ್ತು ಒಂದು ಕಾಡು ನಾಶ ಮಾಡಬೇಕಾಗಿತ್ತು ಅದು ಅವ್ರಿಗೆ ಬೇಕಾಗಿತ್ತು ಅದ್ರಾಗ ಸರ್ಕಾರನೇ ಹೇಳಿಬಿಡ್ತು ಹಾಂ ಈ ಡಿಪಾರ್ಟ್ಮೆಂಟ್ನವರು ಏನು ಮಾಡಬೇಕು ಹಳ್ಳಿಗಳಿಗೆ ಕರೆಂಟ್ ಮತ್ತು ಟೆಲಿಫೋನ್ ಸಂಪರ್ಕ ಕೊಡಬೇಕು ಅಂತ ಹೇಳಿದರು ಹೀಗಾಗಿ ಅವರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗೆ ಆಗಿಬಿಟ್ಟತ್ತೆ ಸರ ಅಂತ ಹೇಳಿ ಆತ ಅಲ್ಲಿ ಹೇಳ್ತಾನೆ ನೀವು ಹೇಳಿದ ಹಾಗೆ ಹಾಂ ಇರುವಂಥದ್ದು ತುಪ್ಪಕ್ಕೆ ಬಿದ್ದಿದೆ ಸಾರ್ ಅನ್ನುವಂಥದ್ದು ಲೈನ್ ಕ್ಲಿಯರ್ ಮಾಡೋ ನೆವದಲ್ಲಿ ಇವರು ಯಾರು ಮನೆಗೆ ಸೌದೆ ಕೊಡ್ತಾನೆ ಇಲ್ಲ ಮತ್ತು ಅಲ್ಲಿದೊಂದು ಆರೋಪ ಏನಂದ್ರೆ ಈ ಲೈನ್ ಕ್ಲಿಯರ್ ಅಂತ ಹೇಳಿ ಇವ್ರೇನು ಕರೆಂಟ್ ಡಿಪಾರ್ಟ್ಮೆಂಟ್ನವರು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವರದಲ್ಲ ಲೈನ್ ಕ್ಲಿಯರ್ ಮಾಡೋ ನೆಮದಲ್ಲಿ ಅಥವಾ ನೆಪದಲ್ಲಿ ಇವರು ಏನು ಮಾಡ್ತಾಯಿದ್ದಾರೆ ಯಾರೂ ಮನೆಗೆ ಸೌದೆಯನ್ನು ಕೊಳ್ತಾನೆ ಇಲ್ಲ ಕಟ್ಟಿಗೆಯನ್ನು ತಗೊಳ್ತಾ ಇಲ್ಲ ಯಾಕೆ ಕಟ್ಟಿಗೆ ತಗೊಳ್ತಾ ಇಲ್ಲ ಅಂದರೆ ಅವರು ಇರುವಂಥ ಮರಗಳನ್ನು ಕಡಿದು ಯೂಸ್ ಮಾಡ್ತಾ ಇರುವಂಥದ್ದು ಉಪಯೋಗಿಸ್ತಾ ಇರುವಂಥದ್ದು ಹೀಗಾಗಿ ಅವರು ಕಟ್ಟಿಗೆ ಸೌದೆಯನ್ನು ಕೊಳ್ತಾನೆ ಇಲ್ಲ ನೀವು ಹೇಳಿದ ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ ನಾವು ಡಿಪಾರ್ಟ್ಮೆಂಟೇ ನೀವೇನು ಹೇಳಿದ್ರಲ್ಲ ಒಟ್ಟರು ಸರ್ಕಾರ ಗೌರ್ಮೆಂಟ್ ಕೆಲಸದವ್ರಲ್ಲ ನೀವು ಅನ್ನುವಂಥದ್ದು ಹೇಳಿದ್ರಲ್ಲ ಹೌದು ನಾವು ಸರ್ಕಾರದ ಡಿಪಾರ್ಟ್ಮೆಂಟೇ ಇವರು ಸರ್ಕಾರ ಡಿಪಾರ್ಟ್ಮೆಂಟೇ ಆದರೆ ಇವರನ್ನು ಹೀಗೆ ಬಾಲ ಬಿಚ್ಚೋದಕ್ಕೆ ಬಿಟ್ಟರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಾಗಿಲು ಮುಚ್ಚಬೇಕಾಗುತ್ತದೆ ಇವರನ್ನು ನಾವು ಹಿಂಗೆ ಏನಾದರೂ ಬಿಟ್ಟಿವಂದ್ರೆ ಮುಂದೆ ಏನಾಗುತ್ತೆ ಅಂದರೆ ನಾವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲವನ್ನು ಮುಚ್ಚಬೇಕಾಗ್ತದೆ ಇವರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೋ ನೀವೇ ಹೇಳಿ ಅಂತೇಳಿ ನಾಗರಾಜ ಒಂಥರ ಇತರ ಡಿಪಾರ್ಟ್ಮೆಂಟ್ಗಳ ಮೇಲೆ ಹಾರಾಡ್ತಾ ಇದ್ದ ನಾವುಗೋ ಸರ್ಕಾರದ ಡಿಪಾರ್ಟ್ಮೆಂಟ್ ಇವರು ಸರ್ಕಾರ ಡಿಪಾರ್ಟ್ಮೆಂಟೇ ಆದ್ರೆ ಇದೇ ತರ ಇವ್ರನ್ನ ಲೂಸ್ ಬಿಟ್ಕೋತ ಹೋಗ್ಬಿಟ್ರೆ ಇವ್ರ ಬಾಲ ಬಿಚ್ಚೋದಕ್ಕೆ ಬಿಟ್ರೆ ಇವ್ರು ಏನು ಮಾಡ್ಬಿಡ್ತಾರೆ ಇಡೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನ ಬಾಗ್ಲಾನ ಮುಚ್ಚಿಬಿಡ್ತಾರೆ ಅಥವಾ ಬಾ ಇಡೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲವನ್ನು ಮುಚ್ಚಬೇಕಾಗತ್ತೆ ಅದಕ್ಕಾಗಿ ಏನು ಮಾಡ್ತಾ ಇದ್ದೀವಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡೋ ನೀವೇ ಹೇಳ್ರಿ ಅಂತೇಳಿ ಆತ ಅಲ್ಲಿ ಮಾತಾಡ್ತಾನ ಅವ್ರಿಗೆ ಸರಿ ಮುಂದೆ ಏನಾಯ್ತು ಅಂದರೆ ನನಗೆ ನಾಗರಾಜ್ ಕೊಂಚ ಪರಿಚಯ ಇದ್ದ ಮನುಷ್ಯ ನಾಗರಾಜ್ ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಆ ನಾಗರಾಜ್ ನನಗೆ ಕೊಂಚ ಪರಿಚಯ ಇದ್ದಂಥ ಮನುಷ್ಯ ನನ್ನ ಬೆನ್ನ ಹಿಂದೆ ನಿಂತಿರುವ ದುರ್ಗಪ್ಪನನ್ನ ನೋಡಿಯೇ ಈ ರೀತಿ ಟೇಂಕಾರದಲ್ಲಿ ಮಾತಾಡ್ತಿರ್ಬಹುದೆಂದು ಊಹಿಸಿದೆ ಆತ ಏನು ಈ ರೀತಿ ಕಠೋರವಾಗಿ ಹೇಳ್ತಾ ಇದ್ದಲ್ಲ ಅಥವಾ ಶಿಸ್ತುಬದ್ಧವಾಗಿ ಅಥವಾ ಜೋರು ಜೋರಾಗಿ ಮಾತಾಡ್ತಾ ಇದ್ದಲ್ಲ ಆ ಮಾತಾಡೋಕೆ ಒಂದು ಒಂದು ಕಾರಣ ಏನಪ್ಪ ಅಂದರೆ ಬಹುಶಃ ಇವರಿಂದ ಲೇಖಕರಿಂದ ಹಿಂದ್ಗಡೆ ದುರ್ಗಪ್ಪ ಇದ್ದಲ್ಲ ಪ ಯಾವುದದು ಕರೆಂಟಿಂಗ್ ಡಿಪಾರ್ಟ್ಮೆಂಟ್ನವ ಹೀಗಾಗಿ ಆತನ ಇರೋದರಿಂದಾಗಿ ಇಷ್ಟೆಲ್ಲ ಅನ್ನೋ ಅಂತ ಒಳಗೆ ಮಾತಾಡಿರ್ಬೋದು ಅಂತೇಳಿ ಅವ್ರು ಅಂದ್ಕೊಳ್ತಾರೆ ಊಹಿಸಿದೆ ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂತ ದುರುದ್ದೇಶ ಏನೂ ಇರುವುದು ನನಗೆ ಕಾಣಲಿಲ್ಲ ಏನು ದುರುದ್ದೇಶ ಏನೂ ಇಲ್ಲ ಅದ್ರಾಗ ಮರ ಕಡಿಬೇಕಂತ ಕಡ್ದಿಲ್ಲ ಅವನು ಆ ಲೈನ್ ಮೇಲೆ ಟೊಂಗಿ ಬಿದ್ದಿತ್ತು ಟೊಂಗಿ ಬಿದ್ದ ಸಂಬಂಧ ಆ ಮರವನ್ನು ಆ ಟೊಂಗಿಯನ್ನು ಕಡ್ದಿರ್ಬೋದು ವಿನಃ ಅಷ್ಟೇ ಇದ್ರಾಗೇನೋ ಒಂದು ದುರುದ್ದೇಶ ಇರುವಂಥದ್ದು ಏನೂ ಇಲ್ಲ ಆ ರೀತಿ ನನಗೆ ಕಾಣಲಿಲ್ಲ ಅನ್ನೋ ಅಂತ ವಿಚಾರ ಅಲ್ಲಿ ಹೇಳ್ತಾರೆ ನಾಗರಾಜ್ ಅವನನ್ನ ಕೋರ್ಟಿಗೆ ಎಳೆಯುವುದು ಕೇಸ್ ಹಾಕುವುದು ಅಸಂಭವವೇ ಎಂದೇ ನನಗನಿಸ್ತು ಸುಮ್ಮ ಸುಮ್ಮನೆ ಆತನನ್ನು ನಾಗರಾಜ್ ಏನು ಮಾಡ್ತಾ ಇದ್ದಾನೆ ಕೋರ್ಟಿಗೆ ಎಳೆಯೋದು ಕೇಸ್ ಹಾಕೋದು ಅಸಂಭವ ಅನಿಸ್ತಾ ಇದೆ ಅನ್ನೋ ಅಂತ ವಿಚಾರವನ್ನು ನನಗನ್ನಿಸ್ತಾ ಇದೆ ಅನ್ನೋವಂಥ ಮಾತನ್ನು ಲೇಖಕರಲ್ಲಿ ಹೇಳ್ಕೊಳ್ತಾರೆ ದುರ್ಗಪ್ಪನಿಗೆ ಗಾಬರಿ ಮಾಡಲು ಈತ ಹೀಗೆ ಮಾತಾಡುತ್ತಿರಬಹುದೆಂದು ಊಹಿಸಿದೆ ಸುಮ್ಮನೆ ಅನ್ಸಾಕತ್ತ ಹೇಳ್ತಾರಲ್ಲ ಆ ಥರ ಗಾಬರಿ ಮಾಡಾಕ ಹಿಂಗೆ ಮಾಡ್ತಾ ಇದ್ದಾರನೇನೋ ಅಂತೇಳಿ ಅವ್ರಿಗೆ ಲೇಖಕರಿಗೆ ಅನಿಸತ್ತೆ ಹೀಗಾಗಿ ಅವರು ಬಹುಶಃ ಅದಕ್ಕೆ ಅವನನ್ನ ಹೆದರ್ಸಾಕು ಅಥವಾ ಗಾಬರಿ ಮಾಡಾಕು ಈ ತರ ಅಂದಿರಬಹುದು ಅಂತೇಳಿ ಲೇಖಕರು ಊಹಿಸ್ತಾರೆ ಹಾಗೆ ಹಾಗಾದ್ರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದು ಒಳ್ಳೇದು ಅನ್ನಿ ಲೇಖಕರು ಹೇಳ್ತಾರ ಸರಿ ಇವನು ದುರ್ಗಾಪ್ಪನ ಮೇಲೆ ಸಿಟ್ಟಿನಿಂದನೋ ಅಥವಾ ಇತರ ಡಿಪಾರ್ಟ್ಮೆಂಟ್ನವರ ಒಂದು ಕಿರಿಕಿರಿಯಿಂದನೋ ನಾಗರಾಜ್ ಈ ತರ ಹೇಳ್ತಿರ್ಬೋದು ಅದಕ್ಕೆ ಲೇಖಕರು ಹೇಳ್ತಾರ ಹಂಗಾದ್ರೆ ನನ್ನ ಕೊಡ್ಲಿ ತರ್ಪಣ ಬಿಡೋದು ಒಳ್ಳೇದನ್ನಿ ಅನ್ನುವಂಥದನ್ನು ಎಳ್ಳು ನೀರು ಬಿಡೋದು ಅಂತ ತರ್ಪಣ ಅಂದ್ರೆ ಎಳ್ಳು ನೀರು ಬಿಡೋದು ಅಂದ್ರೆ ಇನ್ನು ಹೊಳೆ ಸಿಗೋದನ್ನು ರೀತಿ ಒಳಗೆ ಆಯ್ತು ಹಂಗಾದ್ರೆ ನನ್ನ ಇನ್ ಮೇಲೆ ನನ್ನ ಕೊಡ್ಲಿಗೆ ತರ್ಪಣ ಬಿಡೋದು ಒಳ್ಳೆದನ್ನಿ ಅಂತ ಅದಕ್ಕೆ ಕೇಳ್ತಾನ ಅವನು ಲೆಕ್ಕ ಹೇಳ್ತಾರ ಅದಕ್ಕೆ ಆತ ದುರ್ಗಪ್ಪ ಯಾರೋ ನಾಗರಾಜ್ ಪ್ರಚುತ್ರವಾಗಿ ಏನ್ ಹೇಳ್ತಾನಂದ್ರೆ ಅದ್ಯಾಕೆ ತರ್ಪಣ ಬಿಡ್ತೀರಾ ಕೇಸ್ ನಡಿಲಿ ಸಾರ್ ನನ್ ತಪ್ಪು ಅವನ್ ತಪ್ಪು ತೀರ್ಮಾನ ತೀರ್ಮಾನ ಆಗ್ಲಿ ಲೇಖಕರೇನು ಹೇಳಿದ್ರು ಹಂಗಾರೆ ನಾನು ಕೊಡಲಿ ಇದೇನು ಹೊಳೆ ಬರೋ ಅಂತ ಕಾಣೋದಿಲ್ಲ ಅದಕ್ಕೆ ತರ್ಪಣ ಬಿಡೋದು ಒಳ್ಳೆಯದು ಅಣ್ಣ ಏನೋ ಅಂತ ಮಾತನ್ನು ಅವ್ರು ಹೇಳಿದಾಗ ಅದಕ್ಕೆ ಯಾಕೆ ತರ್ಪಣ ಬಿಡ್ತೀರಾ ಅದ್ಯಾಕೆ ಹೊಳೆ ಬರೋದು ಅಂದ್ಕೊಳ್ತೀರಿ ಕೇಸ್ ನಡೀಲಿ ಕೇಸ್ ನೋಡೋನು ಯಾರು ತಪ್ಪೈತೇನೋ ಅಂತದ್ದು ಕೋರ್ಟ್ ತೀರ್ಮಾನ ಮಾಡ್ತತಿ ತೀರ್ಮಾನ ಆದ ನಂತರ ಅದು ಅದು ಡಿಪಾರ್ಟ್ಮೆಂಟ್ಗೆ ಉಳ್ಕೊತತ್ತೋ ಅಥವಾ ಹೊಳೆ ನಿಮ್ಗೆ ಕೊಡ್ಲಿ ನಿಮ್ಗೆ ಸಿಗ್ತತ್ತೋ ಅನ್ನುವಂಥ ಭಾವದಿಂದ ಆತ ಹೇಳ್ತಾನೆ ನಂದು ತಪ್ಪು ಹೌದಾ ನಂದು ತಪ್ಪು ಅವನು ತಪ್ಪು ಅನ್ನೋ ತೀರ್ಮಾನ ಆಗಲಿ ಆ ನಂತರ ಕೊಡಲಿ ವಿಚಾರ ಮಾಡಿದ್ರಾಯ್ತು ಅನ್ನೋ ಅಂತ ಮಾತನ್ನು ನಾಗರಾಜ್ ಹೇಳ್ತಾನೆ ಅನ್ನುವಂಥದ್ದು ಮುಂದಿನ ಆಫೇರದೊಳಗೆ ಹೇಳುವಂಥದ್ದು ಅಲ್ಲ ನಾಗರಾಜ್ ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸುಗಳೇನು ರೀ ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ ಹಾಗೆ ಅವರೂ ನಿಮಗೆ ಕಲಿಸ್ಬೇಕು ಅಂತಿರ್ತಾರೆ ಕಲಿಯೋದಕ್ಕೆ ಯಾರಾದರೂ ತಯಾರಾದರೂ ತಾನೇ ಕೇಸ್ ತೀರ್ಮಾನ ಆಗೋದು ಅವರು ಕೊಡಲಿ ಏನು ಹೇಳಿದ್ರು ಕೇಸ್ ತೀರ್ಮಾನ ಆಗಲಿ ಏನಾಗ್ತದೆ ನೋಡೋರು ಅಂತ ಹೇಳಿ ಹೇಳಿದ್ರಲ್ಲ ನಾಗರಾಜ್ ಹೇಳಿದಲ್ಲ ಅದಕ್ಕೆ ಲೇಖಕರು ಹೇಳ್ತಾರೆ ಅಲ್ರಿ ನಾಗರಾಜ್ ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೆಲಸ ಕೇಸ್ಗಳೇನು ರೀ ಅದು ಕೇಳ್ತಾರ ಅವರು ಹಾಂ ಅವನು ಹಾರಾಡ್ತಿರುವಂಥದ್ದು ಇನ್ನಿತರ ಡಿಪಾರ್ಟ್ಮೆಂಟು ಪಿ ಡಬ್ಲ್ಯೂ ಡಿ ಅವ್ರಾಗಿರ್ಬೋದು ಟೆಲಿಫೋನ್ ನವರ್ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ಅವರು ಇವ್ರ ಮೇಲೆ ಹಾರಾಡ್ತಿರುವಂಥದ್ದು ಇವನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನಾಗರಾಜನು ಕೂಡ ಅವ್ರ ಮೇಲೆ ಹಾರಾಡ್ತಿರುವಂಥದ್ದು ಹಾಂ ಇವು ತೀರ್ಮಾನ ಆಗುವ ಕೇಸ್ಗಳೇನು ಅನ್ನೋ ಅಂತ ಒಳಗೆ ಅಲ್ಲಿ ಹೇಳ್ತಾರೆ ಇವು ತೀರ್ಮಾನವಾಗುವಂಥ ಕೇಸ್ಗಳೇನು ರೀ ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ ಹೇಳ್ತಾರೆ ಅವರು ನೀವು ಬೇರೆ ಗಳಿಗೆ ಚೆನ್ನಾಗಿ ಬುದ್ಧಿ ಕಲಿಸು ಅಂತ ಹೇಳಿದ್ರಲ್ಲ ಹಾಗೆ ಆ ಡಿಪಾರ್ಟ್ಮೆಂಟ್ನವರು ನಿಮ್ಗೆ ಬುದ್ಧಿ ಕಲಿಸ್ತೀನಿ ಅಂತಿರ್ತಾರೆ ಹೀಗಾಗಿ ಕಲಿಯೋದಕ್ಕೆ ಯಾರಾದರೂ ತಯಾರಾದ್ರೆ ತಪ್ಪು ಅಥವಾ ಒಪ್ಪುಗಳನ್ನು ಯಾರಾದರೂ ಒಪ್ಕೊಂಡ್ರೆ ಅನ್ ಮಾತ್ರ ಕೇಸ್ ಕ್ಲೋಸ್ ಆಗಿ ಸಾಧ್ಯ ಇಲ್ಲಿಕಂದ್ರ ಆ ಕೇಸ್ ತೀರ್ಮಾನ ಆಗೋದು ಯಾವಾಗ ಹಂಗ ಮುಂದೆ ಹೋಗತಾ ಹೋಗತತಿ ಅನ್ನೋ ಅಂತ ವಿಚಾರ ಅಲ್ಲಿ ಲೇಖಕರು ಹೇಳ್ತಾರೆ ಏನೋ ಅಂತದನ್ನು ನಾಗರಾಜ್ ಯಾವಾಗ ಹೇಳ್ತಾನೆ ನಾಗರಾಜ್ ನಿರ್ಧಾರದ ಧ್ವನಿಯಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಹೇಳ್ತಾನೆ ಅವನು ನಾಗರಾಜ ನೋಡಿ ಸರ್ ಈಗ ಕೊಡ್ಲಿ ಕೊಡೋದಕ್ಕೆ ಆಗಲ್ಲ ಒಂದು ಫೈನಲ್ ಡಿಸಿಷನ್ ಅವು ನಾಗರಾಜ್ ಕೊಡುವಂಥದ್ದು ನೋಡಿ ಸರ್ ಈಗ ಕೊಡಲಿ ಕೊಡೋದಕ್ಕೆ ಆಗಲ್ಲ ನಮ್ಮ ಆಫೀಸಿನ ಹೊರಗೆ ನೋಡಿದ್ರ ಕೇಳ್ತ ನಾವು ನೋಡಿ ಸರ್ ಈಗಂತೂ ಕೊಡಲಿ ಕೊಡೋಕಾಗೋದಿಲ್ಲ ನಮ್ಮ ಆಫೀಸಿನ ಹೊರಗಡೆ ನೋಡಿದ್ರ ಅಥವಾ ಹೊರಗೆ ನೋಡಿದ್ರ ನಿಂತಿದ್ದಾವೆ ಅಂಬಾಸಿಡರ್ ಕಾರುಗಳು ಅಲ್ಲಿ ನಾಗರಾಜನ ಆಫೀಸಿನ ಮುಂದೆ ಒಂದಿಷ್ಟು ಹಳೆ ಅಂಬಾಸಿಡರ್ ಕಾರುಗಳು ನಿಂತಿರ್ತಾವೆ ಅಲ್ಲಿ ಆಫೀಸಿನ ಹೊರಗೆ ನೋಡಿದ್ರ ಸರ್ ಈಗಂತೂ ಕೊಡ್ಲಿ ಕೊಡೋದಕ್ಕೆ ಆಗೋದಿಲ್ಲ ಅಲ್ಲಿ ಹೊರಗೆ ನಿಂತವಲ್ಲ ಆ ಅಂಬಾಸಿಡರ್ ಕಾರ್ಗಳನ್ನು ನೋಡಿ ಸರ್ ಅನ್ನೋವಂಥ ಮಾತನ್ನು ನೋಡಿದ್ರ ಸರ್ ಅಂತ ಅಂಥದ್ದು ಕೇಳ್ತಾನೆ ಅವೆಲ್ಲ ನಿಮ್ಮ ಕೊಡಲಿ ಥರಾನೇ ಕಾನ್ಫಿಸ್ಕೇಟ್ ಅನ್ನುವಂಥ ಇರುವಂಥವು ಕಾನ್ಫಿಸಿಕೇಟ್ ಅಂದರೆ ಮುಟ್ಟುಗೋಲು ಅಥವಾ ಜಪ್ತಿ ಅಂತ ಹೇಳ್ತೀವಲ್ಲ ಆ ಥರ ಕಾನ್ಫಿಸ್ಕೇಟ್ ಅಂದರೆ ಮುಟ್ಟುಗೋಲು ಅಥವಾ ಜಪ್ತಿ ಮಾಡೋದು ಹೇಳ್ತಾರೆ ನೋಡು ಮುಟ್ಗೋಲು ಹಾಕೊಂಡ್ಬಿಡೋದು ಯಾವುದೋ ಒಂದು ಕೇಸ್ನ ಸಿಕ್ಕು ಅಂದ್ರೆ ಅವನು ಮುಟ್ಗೋಲು ಹಾಕೊಂಡ್ಬಿಟ್ಟಿರ್ತಾರ ಅನ್ನುವಂಥದ್ದು ಈಗ ನೀವು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಹೋದ್ರು ಕಾಣ್ತಿರ್ತಾ ನೋಡು ವಾಹನಗಳು ಧೂಳು ಬಡ್ಕೊಂಡು ಎಲ್ಲ ಹಾಳಾಗ್ಬಿಡ್ತಾವ ಹೊಸ ಹೊಸ ಗಾಡಿಗಳು ಸಹಿತ ಹಾಳಾಗಿರ್ತಾವೆ ಯಾಕಂದ್ರೆ ಅವು ಕಾನ್ಫಿಕ್ಷವು ಜಪ್ತಿ ಆಗಿರುವಂಥವು ಅಥವಾ ಮುಟ್ಟಗೋಲು ಆಗಿರುವಂಥವು ಅವು ಸರಿಯಾದ ಡಾಕ್ಯುಮೆಂಟ್ ಇರೋದಿಲ್ಲ ಅಥವಾ ಅಪರಾಧದ ಹಿನ್ನೆಲೆಯಲ್ಲಿ ತಂದು ಇರ್ತಾವ ಅಥವಾ ಆ ಕೇಸ್ಗಳು ನಡೆದಿರುವಂಥದ್ದು ಅವು ಅಥವಾ ಕೇಸ್ ನಡೀತಾನೆ ಇರುವಂಥದ್ದು ಹಿಂಗಾಗಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಬೇಕಾದ್ರೆ ನೋಡ್ರಿ ನೀವು ಸಾಮಾನ್ಯವಾಗಿ ಯಾವಾಗರ ನೋಡಿದ್ರೆ ಅಂದ್ರೆ ಅಲ್ಲಿ ಸಾಕಷ್ಟು ವಾಹನಗಳು ನಿಂತಿರ್ತಾವೆ ಯಾಕೆ ನಿಂತಿರ್ತಾವ ಅಂದ್ರೆ ಈ ತರ ಜಪ್ತಿ ಆಗಿರುವಂಥವು ಅವು ಅಲ್ಲಿ ನೋಡ್ರಿ ಅವನ ಅವ್ನು ನೋಡಿದಾಗ ಗೊತ್ತಾಗ್ತತಿ ಏನೋ ಅಂತ ಮಾತನ್ನ ಹೇಳ್ತಾನೆ ನಿಮ್ಗೆ ಕೊಡ್ಲಿ ತಾರನೇ ಅವು ಅಂಬಾಸಿಟರ್ ಕಾರ್ಗಳನ್ನು ಕೂಡ ಏನಾಗ ಕನ್ಫ್ಯೂಸಿಕೇಟ್ ಆಗಿರುವಂಥವು ನೋಡಿ ಏನೋ ಅಂತ ವಿಚಾರ ಅಲ್ಲಿ ಹೇಳ್ತಾನೆ ಗಂಧ ಸಾಗಾಣಿಕೆ ಮಾಡಿರೋದು ಮಾಡೋರ್ದದು ಈ ಗಂಧ ಕಳ್ಳ ಸಾಗಾಣಿಕೆ ಮಾಡ್ತಿದ್ರಲ್ಲ ಅವ್ರದಾವು ಆ ಕಾರ್ ಕದ್ದಿದ್ದು ಮಾಲ್ ಕದ್ದಿದ್ದು ಸದ್ಯಕ್ಕೆ ನಿಮ್ಮ ಕೊಡ್ಲಿ ಕದ್ದು ಮಾಲಲ್ಲ ಬಿಡಿ ಅಂತೇಳಿ ಆತ ಹೇಳ್ತಾನೆ ಅಲ್ಲಿ ನಿಂತಾವಲ್ಲ ಅವ್ನ ನಿಂತಿರುವಂತ ಯಾವ ಗಂಧ ಕಳ್ಳ ಸಾಗಾಣೆ ಮಾಡ್ತಿರೋದು ನಂತರ ಕಾರ್ ಕದ್ದಿರುವಂಥದ್ದು ಅಥವಾ ಮಾಲ್ ಕದ್ದಿರುವಂತದ್ದು ಇವೆಲ್ಲವೂ ಬೇರೆ ಬೇರೆ ಆಗಿರುವಂಥವು ಆದರೆ ಸದ್ಯಕ್ಕೆ ನಿಮ್ಗೆ ಕೊಡ್ಲಿ ಕದ್ಮಾಲೆಲ್ಲ ಬಿಡಿ ಅಂತ ಹೇಳಿ ಅಥ ಹೇಳ್ತಾನೆ ಆ ಕಾರುಗಳನ್ನು ಕೇಸು ಇತ್ಯರ್ಥವಾದ ಮೇಲೆ ಕೊಟ್ಬಿಡ್ತೀವಿ ಅಥ ಮತ್ತೆ ಮುಂದುವರೆದ ಹೇಳ್ತಾನೆ ಅಲ್ಲಿ ಏನು ನಿಂತವಲ್ಲ ಅವ ಕಾರುಗಳು ಕೇಸು ಇತ್ಯರ್ಥವಾದಲಿ ಕೇಸ್ ಕಂಪ್ಲೀಟ್ ಆದ ನಂತರ ಏನ್ ಮಾಡೋಕ್ ಸಾಧ್ಯ ಐತಿ ಅವುಗಳನ್ನ ಮತ್ತೆ ಒಳ್ಳೆಯವ್ರಿಗೆ ಕೊಡ್ತೀವಿ ಅನ್ನುವಂತ ಆ ಮಾತನ್ನಲ್ಲಿ ಹೇಳ್ತಾರೆ ವಾರಸುದಾರರಲ್ದಿದ್ರೆ ಹರಾಜ್ ಹಾಕ್ಬಿಡ್ತಿದ್ವಿ ಅವಕೂ ವಾರಸುದಾರ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಹರಾಜ್ ಹಾಕ್ಬಿಡ್ತೀವಿ ನಾಗರಾಜ್ ತಾನು ವಶಕ್ಕೆ ತಗೊಂಡಿರೋ ಕಾರುಗಳ ಬಗ್ಗೆ ಹೇಳಿದ ನಾಗರಾಜ ಅಲ್ಲೇನು ಆ ಕಾರುಗಳಿದ್ವಲ್ಲ ಆತ ವಶಕ್ಕೆ ಪಡ್ತಿದ್ದ ಅಂತ ಕಾರುಗಳನ್ನ ವಿಚಾರವನ್ನ ಹೇಳ್ತಾ ಈ ವಿಚಾರವನ್ನ ಎಲ್ಲಾ ಹೇಳಿದ ಅವನು ಕಾಳಸಾಗಣೆ ಮಾಡುವಂಥದ್ದು ಕದ್ದಿರುವಂಥದ್ದು ಅಥವಾ ಮಾಲ್ ಕದ್ದಿರೋ ಸಿಕ್ಕಿ ಬಿದ್ದಿರುವಂಥವು ಈ ಎಲ್ಲ ವಿಚಾರ ಏನಿದ್ದವಲ್ಲ ಅವುಗಳು ಇರುವಂಥವು ಹಿಂಗಾಗಿ ಆ ವಿದ್ಯಾರ್ಥ ಆಗುವವರೆಗೂ ನಾವೇನು ಮಾಡ್ತೀವಿ ಅಲ್ಲಿ ಇರ್ತಾವೆ ಇತ್ಯರ್ಥ ಆದ ನಂತರ ಕೊಟ್ಬಿಡ್ತೀವಿ ವಾರಸ್ದಾರ ಇರ್ಲಿಕ್ಕೆ ಅಂದ್ರೆ ಹರಾಜ್ ಹಾಕಿ ಹರಾಜ್ ಹಾಕಿಬಿಡ್ತೀವಿ ಬಿಡ್ತೀವಿ ಅಂತ ವಿಚಾರ ನಾಗರಾಜ್ ತಾನು ವಶಕ್ಕೆ ಪಡೆದುಕೊಂಡಿರುವ ಕಾರುಗಳ ಬಗ್ಗೆ ಹೇಳಿದ ಮುಂದೆ ಮುಂದೆ ಹೇಳುವಂಥದ್ದು ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದು ಕುಗುರುತ್ತಾ ಕುಳಿತಿದ್ವು ಅಲ್ಲಿ ಮಲೆನಾಡಿನ ಮಳೆ ಹೌದಾ ಮಲೆನಾಡು ಸ್ಥಿತಿ ಇರುವಂಥದ್ದು ಅವಾಗ ಮಳೆ ಆಗುವಂಥದ್ದು ನಂತರ ಬಿಸಿಲೇ ಬೀಳ ಕಡಿಮೆ ಬೀಳುವಂಥದ್ದು ಈ ಪ್ರದೇಶ ಮತ್ತು ಕಂಟಿನ್ಯೂ ಅವು ನಿಂತ್ಕೊಂಡು ಕಾರುಗಳು ನಿಂತ್ಕೊಂಡಲ್ಲಿ ನಿಂತ್ಕೊಂಡಂಥ ಸ್ಥಿತಿ ಇತ್ತಂದ್ರು ಅವು ಏನಾಗ್ಬಿಡ್ತಾವ್ ತುಕ್ಕು ಹಿಡಿದು ಕುಗ್ತಾ ಹೋಗ್ತಾವ್ ಕುರುಗುತ್ತಾ ಹೋಗ್ತಾವ್ ಅನ್ನೋ ಜಂಗ್ ತಗೊಳಕ್ ಸ್ಟಾರ್ಟ್ ಆಗತ್ತೆ ಅನ್ನೋವಂಥದನ್ನು ಅಲ್ಲೇ ಏನಾಗ್ತಾ ಇತ್ತು ಅಹ್ ಕುರುಗ್ತಾ ಇದ್ವು ಅನ್ನೋ ಅಂತ ಮಾತು ಕೂಡ ಅಲ್ಲಿ ಹೇಳ್ತಾರೆ ಒಂದು ಕಾರಿನ ಚಕ್ರದ ಮೇಲೆ ಹುತ್ತವೇ ಬೆಳೆದಿತ್ತು ಅಲ್ಲಿ ನೋಡಿದ್ರ ಅವರು ಲೇಖಕರು ನೋಡ್ತಾ ಇದ್ರು ಒಂದು ಕಾರಿನ ಚಕ್ರದ ಮೇಲೆ ಒಂದು ಕಾರಿನ ಗಾಲಿ ಮೇಲೆ ಏನಾಗಿತ್ತು ಹುತ್ತ ಬಿಟ್ಟಿತ್ತು ಇನ್ನೊಂದೆರಡರ ಮೇಲೆ ಯಾವುದೋ ಕಾಡು ಬಳ್ಳಿಗಳು ಹಬ್ ತೊಡಗಿದವು ಇನ್ನೊಂದ್ರ ಮೇಲೆ ಏನಾಗಿತ್ತು ಅಂದ್ರೆ ಅಲ್ಲಿ ಕಾಡಿನಾಗ ಬೆಳೆಯುವಂತ ಆ ಕಾಡು ಬಳ್ಳಿಗಳು ಏನ್ ಮಾಡಿದ್ವು ಹಬ್ಬಿ ಬಿಟ್ಟಿದ್ವು ಅವುಗಳ ಸದ್ಯದ ಶೋಚನೀಯ ಸ್ಥಿತಿ ನೋಡಿದರೆ ಅವು ಎಂದಾದರೂ ರಸ್ತೆ ಮೇಲೆ ಓಡಾಡುದೇ ಊಹಿಸಲು ಸಾಧ್ಯವಿಲ್ಲ ಅವನು ಸದ್ಯ ಸ್ಥಿತಿ ನೋಡ್ಬಿಟ್ರೆ ಇಂಥ ಕಾರುಗಳು ಇವೇನು ಅಡ್ಡಾಡಿದ್ವು ರೋಡ್ ಮೇಲೆ ಓಡಾಡಿದ್ವಿ ಏನೋ ಅಂತ ಹೇಳಿ ಊಹಿಸಕ್ಕೂ ಸಾಧ್ಯ ಇಲ್ಲ ಅವುಗಳ ಸ್ಥಿತಿ ಏನಾಗ್ಬಿಟ್ಟಿದೆ ಹಾಗೆ ಆಗ್ಬಿಟ್ಟಿದೆ ಅನ್ನೋ ಅಂತ ವಿಚಾರ ಆ ಲೇಖಕರನ್ಕೊಳ್ತಾರೆ ಅವುಗಳ ಮೇಲಿನ ಕೇಸು ಇತ್ಯರ್ಥವಾಗುವುದರೊಳಗೆ ಅವುಗಳೆಲ್ಲ ಏನಾಗ್ತವೆ ತುಕ್ಕಿನ ಮುದ್ದೆಗಳಾಗಿ ಗುಜರಿವರೆಗೂ ಕೆಲ್ಸಕ್ಕೆ ಬರುತ್ತಿರಲಿಲ್ಲ ಅಲ್ಲಿರುವಂತಹ ಆ ಕಾರುಗಳ ಸ್ಥಿತಿ ಹಂಗಾಗಿಬಿಟ್ಟ ಅಂದ್ರೆ ಕೇಸ್ ಇತ್ಯರ್ಥವಾಗಿ ಕೇಸ್ ಕ್ಲೋಸ್ ಆಗುವವರೆಗೂ ಆ ಕಾರ್ಯಗಳು ಹಂಗೆ ಇದ್ದವು ಅಂದ್ರೆ ತುಕ್ ಹಿಡಿದು ಮುದ್ದೆಗಳಾಗಿ ಮುಂದೆ ಗುಜ್ರೆಯವರು ತಗೊಂಡು ಹೋಗ ಕೆಲ್ಸಕ್ಕೆ ಬಾರದ ಆಗ್ಬಿಡ್ತಾವೆ ಅನ್ನುವಂಥ ವಿಚಾರದನ್ನ ಲೇಖಕರು ವ್ಯಕ್ತಪಡಿಸ್ತಾರೆ ಆ ರೀತಿ ಅವು ಇದ್ವು ಕೆಲ್ಸಕ್ಕೆ ಬರಲಾರ್ದಾರ್ದಂಗೆ ಅಷ್ಟೊಂದು ತುಕ್ಕಿಡ ಹಾಳಾಗಿ ಹೋಗುವಂಥ ಸಂದರ್ಭ ಅಲ್ಲಿ ಇತ್ತು ಅದನ್ನ ಅಲ್ಲಿ ವಿಚಾರ ವ್ಯಕ್ತಪಡಿಸ್ತಾರೆ ವಿಚಾರ ಮಾಡಿ ಅವ್ರು ಹೇಳ್ತಾರೆ ಸರಿ ಬಿಡಿ ನಾಗರಾಜ್ ನಾನು ಇನ್ನೊಂದು ಕೊಡಲಿ ತಗೊಳ್ತೇನೆ ನಾನು ಬಂದಿದ್ದು ಮುಖ್ಯವಾಗಿ ಇಬ್ಬರೂ ಸರ್ಕಾರಿ ಇಲಾಖೆಗಳೇ ಆಗಿದ್ದು ಅದು ಹೇಗೆ ಒಬ್ಬರ ಮೇಲೆ ಒಬ್ಬರು ಕೇಸ್ ಹಾಕಿಕೊಳ್ತೀರಾ ಕೇಳೋದಕ್ಕೆ ಬಂದಿದ್ದೆ ಅಂತ ವಿಚಾರ ಹೇಳ್ತಾರೆ ಕೊಡಲಿ ನೀವು ನಿಧಾನವಾಗಿ ಕೇಸು ಇತ್ಯರ್ಥ ಆಗಿ ಎಲ್ಲ ಎಲ್ಲರಿಗೂ ಬುದ್ಧಿ ಆದ ಮೇಲೆ ಕೊಡಿ ಎಂದೆನ್ನುತ್ತಾ ಎದ್ದೆ ಅವ್ರ ಲೇಖಕ್ಕೆ ಕೇಳುತ್ತೆ ಸರಿ ಬಿಡಿ ನಾಗರಾಜ್ ಆಯಿತು ನನ್ನ ಕೊಡ್ಲಿ ಬಂದಂಗೆ ಇನ್ ಕೊಡ್ಲಿ ಸಿಕ್ಕಂಗ ನನಗಣು ಅಂಥದ್ದನ್ನು ಹೇಳ್ತಾ ಅವ್ರು ಹೇಳ್ಕೊ ಅಂದ್ಕೊಳ್ತಾರೆ ನಾನು ಇನ್ನೊಂದು ಕೊಡ್ಲಿ ತಗೊಳ್ತೇನೆ ನಾನು ಬಂದಿದ್ದು ಮುಖ್ಯವಾಗಿ ನನ್ನ ಕೊಡ್ಲಿ ಒಯ್ಯಬೇಕು ಅಂಥದ್ದಲ್ಲ ಆದರೆ ಇಬ್ರು ಸರ್ಕಾರಿ ಇಲಾಖೆಗಳೇ ಹೌದಾ ಸ ಇಬ್ಬರು ಸರ್ಕಾರಿ ಇಲಾಖೆಗಳೇ ಕರೆಂಟ್ನವರಾಗಿರ್ಬೋದು ಅಥವಾ ಪಾರಿಸ್ಟ್ನವರಾಗಿರ್ಬೋದು ಸರ್ಕಾರಿ ಇಲಾಖೆಗಳೇ ಆಗಿದ್ದು ಅದು ಹೇಗೆ ಒಬ್ಬರ ಮೇಲೆ ಒಬ್ಬರು ಕೇಸ್ ಹಾಕೋಕ್ಕೆ ಸಾಧ್ಯ ಇದೆ ಅನ್ನೋವಂಥದ್ದನ್ನು ಕೇಳೋದಕ್ಕೆ ನಾನು ಬಂದಿದ್ದೆ ಕೊಡ್ಲಿ ನೀವೇ ನೀವು ಕೊಡ್ಲಿಯನ್ನು ನೀವು ನಿಧಾನವಾಗಿ ಕೇಸ್ ಇತ್ಯರ್ಥ ಆಗಿ ಎಲ್ರಿಗೂ ಬುದ್ಧಿ ಕಲಿಸಿದ ಮೇಲೆ ನನಗೆ ಕೊಡಿ ಅದು ಹೇಳಿ ಹೇಳಿ ಇವರು ಎದ್ರು ನಾಗರಾಜನಿಗೆ ಏನೆನಿಸ್ತೋ ಏನೋ ದುರ್ಗಪ್ಪನ ಕಡೆ ತಿರುಗಿ ನಾಗರಾಜಲ್ಲಿ ಕುತ್ಕೊಂಡಿದ್ದಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗರಾಜ ಏನಿಸ್ತಾ ಏನೋ ದುರ್ಗಾಪನ ಕಡೆ ತಿರುಗಿ ಹೇಳ್ತಾನೆ ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮ್ಯಾಲಿನವ್ರನ್ನ ಕೇಳ್ಕೊಳ್ಳಿ ಅಂತ ಉಚಾಯಿಸಿ ಮಾತಾಡ್ತೀಯಾ ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದು ಸಾರಿ ಮತ್ತೇನಿಲ್ಲ ನಿನ್ನೆ ಲಾಕಾಪ್ಗೆ ಹಾಕಿಸಿ ಬಿಡ್ತೀನಿ ಏನಂತ ತಿಳ್ಕೊಂಡಿದೀಯಾ ಎಂದು ಕೂಗಿ ಗಾಡ್ ರಾಮಪ್ಪನಿಗೆ ಇವನ ಕೊಡಲಿ ಕೊಟ್ಟು ಬಿಡು ಎಂದು ಆಜ್ಞೆ ಮಾಡಿದ ನಾಗರಾಜಿಗೆ ಏನ್ ಈ ಲೇಖಕರು ಹೇಳಿದ್ರಲ್ಲ ಲೇಖಕರ್ ಹೇಳನಾಗರಾಜನ್ ಕಾಣಸ್ತಿ ಏನೋ ಒಂಥರ ಕೊಟ್ಬಿಟ್ರಾಯ್ ಬಿಡ ಇಲ್ಲಿ ಕೇಸ್ ಗೀಸ್ ಅನ್ನು ವಿಚಾರಕ್ಕೆ ಬರ್ತಾನೆ ಬಂದು ದುರ್ಗಾಪನ್ ಕಡೆ ನೋಡ್ತಾನ ಆ ಕೆ ಬಿ ಕೆಲಸ ಮಾಡ್ತಿರೋ ಕರೆಂಟಿನ ಕೆಲಸ ಮಾಡ್ತಿರೋಂತ ದುರ್ಗಾಪನ್ ಕಡೆ ನೋಡಿ ಹೇಳ್ತಾನೆ ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮ್ಯಾಲೋರ್ನ ಕೇಳ್ಕಳೆ ಅಂತ ಹುಚ್ಚಾಯಿಸಿ ಮಾತಾಡ್ತೀಯಾ ಹುಚ್ಚಾಯಿಸಿ ಮಾತಾಡೋದಂದ್ರ ಮಾತಾಡೋದು ಮಾತಾಡೋಳ್ತೀವಲ್ಲ ಆತರ ಹ ಒಂಥರ ಸಂಬಂಧ ಇಲ್ಲ ಒಂದ್ ರೀತಿ ಒಳಗ ಮ್ಯಾಲವ್ರು ಕೇಳಿದ್ರೆ ನೀವೇನ್ ಕೇಳೋದ್ ಕೇಳಿ ಒಂದ್ ರೀತಿ ಅಹಮಿಕೆಯಿಂದ ಮಾತಾಡ್ತೀಯ ಅಲ್ಲ ಅನ್ನುವಂತ ವಿಚಾರ ಅಲ್ಲಿ ಹೇಳ್ತಾರೆ ಮಾತಾಡ್ತೀಯ ಹೇಳ್ದೆ ಕೇಳದೆ ಡಿಪಾರ್ಟ್ಮೆಂಟ್ನ ಮರ ಕಡಿದ್ರೆ ಇನ್ನೊಂದ್ಸಾರಿ ಮತ್ತೇನಿಲ್ಲ ನಿನ್ನೆ ಲಾಕಾಪ್ಗೆ ಹಾಕಿಸ್ಬಿಡ್ತೀನಿ ಇನ್ನು ಏನಾರು ಇನ್ನೊಂದು ಸಾರಿ ಏನಾರ ಮರ ಕಡ್ದು ನನಗೆ ಗೊತ್ತಾಯ್ತು ಅಂದರೆ ಅಥವಾ ಸಿಕ್ಕಿ ಅಂದರೆ ಮತ್ತೇನು ಮಾಡಲ್ಲ ನಿನ್ಗೆ ನಿನ್ನ ಏನು ಮಾಡಿಬಿಡ್ತೀನಿ ಲಾಕಾಪಿಗೆ ಅಂತ ಅಂತೇಳಿ ಆತ ಹೇಳ್ತಾನೆ ಏನಂತ ತಿಳ್ಕೊಂಡಿದೀಯಾ ಅಂತೇಳಿ ಅವನಿಗೆ ರೋಪಾಕ್ತಾನು ಏನಾದ್ರೂ ತಿಳ್ಕೊಂಡಿಂದು ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಹೇಳಿ ಆತನಿಗೆ ಹಾಕಿ ಮುಂದೆ ಅಲ್ಲಿ ಗಾಡಿರುವಂಥ ರಾಮಪ್ಪನಿಗೆ ಇವನ ಕೊಡ್ಲಿ ಕೊಟ್ಟುಬಿಡು ಎಂದು ಆಜ್ಞೆ ಮಾಡ್ತಾನೆ ಅಲ್ಲಿ ಕೊಡ್ಲಿಗೆ ತೊಗೊಳಕ್ಕೆ ಹೋಗ್ತಾರೆ ಅನ್ನೋಂಥ ದುರ್ಗಪ್ಪ ಮತ್ತೆ ಮರ ತಾನು ಕಡಿಯೋದಿಲ್ಲವೆಂದು ಕೃಷ್ಣೇಗೌಡರ ಆನೆ ಮುರಿದು ಬೀಳಿಸಿದ್ದೆಂದು ಹಳೆ ಪ್ರವರ ಪುನರಾವರ್ತನೆ ಮಾಡಿದ ಆ ದುರ್ಗಪ್ಪ ಏನು ಮರ ಅಂತ ನಂತರ ಕೇಳಿದ್ರ ಮ್ಯಾಲ ಕೇಳಿರಿ ನೀವೇನು ಕೇಳ್ತೀರಿ ಅನ್ನೋ ಅಂತ ಮಾತಾಡ್ತಿ ಅಂತ ಹಾಂ ಇನ್ನೊಂದು ಸಾರಿ ಮರ ಕಡಿ ನಿನ್ನ ಡಿಪಾರ್ಟ್ಮೆಂಟ್ ಮರಗಳನ್ನ ಕಡಿ ನೋಡ್ತಾನೆ ನಾವಾಗ ನಿನ್ನ ಮತ್ತೇನಿಲ್ಲ ನೀನ್ನ ಲಾಕಾಪಿಗೆ ಹಾಕಿಸ್ಬಿಡ್ತಾನೆ ಅಂತ ಹೇಳಿ ಹೇಳಿ ಏನ್ ತಿಳ್ಕೊಂಡಿ ನಾನು ತಿಳ್ ಬೈದ್ರಲ್ಲ ಬೈದಾಗ ಅವಾಗ ಮತ್ತೆ ದುರ್ಗಪ್ಪ ನಾನ್ ಮರ ಕಡ್ದಿದ್ದಲ್ಲ ಕೃಷ್ಣಗೌಡ ನಾನೇ ಮುರಿದು ಬೀಳಿಸಿರುವಂಥದ್ದನ್ನೋ ಅಂತ ಮೊದಲು ಏನ್ ಲೇಖಕರಿಗೆ ಹೇಳಿದ್ದಲ್ಲ ಅದೇ ಪುರಾಣವನ್ನ ಮತ್ತೆ ಹಳ್ಳಿ ಹಳ್ಳಿ ಹೊಳ್ಳಿ ಆತ ಹೇಳ್ತಾ ಇದ್ದ ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ್ ನೋಡಲ್ಲಿ ಮತ್ತೆ ನಾಗರಾಜ್ ಹೇಳುವಂಥದ್ದು ಏನ್ ಹೇಳ್ತಾನಂದ್ರೆ ಮತ್ತೆ ಹೊಳ್ಳಿ ನಾನ್ ಕಡ್ದಿಲ್ಲ ಕೃಷ್ಣಗೌಡ ನಾನೇ ಕೃಷ್ಣಗೌಡ ನಾನೇ ಒಳ್ಳೆ 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 ಕೃಷ್ಣೇಗೌಡ ನಾನೇ ಅಂತ ಹೇಳಕತ್ತಲ್ಲ ಅದಕ್ಕೆ ನಾಗರಾಜನ್ ತಲಿಕಟ್ಟು ಆತ ಹೇಳ್ಕೊ ಹೇಳ್ತಾನೆ ಹೇಳ್ತಾನ ಏನು ಹೇಳ್ತಾನಂದ್ರೆ ರೇಗಿದ ಸಿಟ್ ಮಾಡ್ಕೊಂಡು ನಾಗರಾಜ್ ಹೇಳ್ತಾನೆ ಹಾಗಂತ ಹೇಳಿಕೆ ಬರ್ಕೊಡ್ತೀಯ ನಾನು ಮಾಡಿಲ್ಲ ಇದನ್ನ ಕೃಷ್ಣೇಗೌಡ ನಾನೇ ಅಂತೇಳಿ ಅದನ್ನ ಹೇಳಿಕೆ ಹೇಳ್ತಾ ಇದೆಯಲ್ಲ ಅದನ್ನ ಬರೆದು ಕೊಡ್ತೀಯನು ರೈಟಿಂಗ್ ಕೊಡ್ತೀಯ ಬರದಂಗಾರ ಹೇಳಿ ಹಾಗಾದ್ರೆ ಹೇಳು ಅಂತ ಹೇಳಿ ಆತ ಮುಂದಾದ ಅನ್ನೋ ಅದ್ನು ಹೇಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ ಹಾಕಿ ಬರೆ ಹಾಕಿಬಿಡ್ತೀನಿ ಬಿಡ್ತೀನಿ ನೋಡ್ರಿ ಅವ್ನ ನಾಗರಾಜ ಅದು ಎಷ್ಟು ಕೋಪಿತನ ಅಥವಾ ಎಷ್ಟು ಮುಂಗೋಪಿತನ ಅನ್ನುವಂಥದ್ದು ಜೊತೆಗೆ ಅಹಮುಖಿ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದು ಈಗ ಅಂಬಾಸಿಡರ್ ಕಾರ್ಗಳನ್ನು ತಂದು ತನ್ನ ಡಿಪಾರ್ಟ್ಮೆಂಟ್ ಮುಂದೆ ನಿಂದಿಸ್ಕೊಂಡಾಗ ಕೃಷ್ಣೇಗೌಡ ನಾನೇನು ಕಟ್ಟಿ ಹಾಕಕ್ಕೆ ಸಾಧ್ಯ ಹ್ಞೂ ಸಾಧ್ಯ ಇಲ್ಲ ಅದು ಪ್ರಾಣಿ ಅದು ಸುಮ್ಮನ ಬಿಡಕ್ ಆಗೋದಿಲ್ಲಲ್ಲ ಒಂದು ಕಾರುಗಳೆಲ್ಲ ನಿರ್ಜೀವ ಸ್ಥಿತಿ ಒಳಗಿರುವಂತ ಜೀವ ಇರುವಂತದ್ದು ಇದನ್ನ ಕಟ್ಟಿ ಹಾಕಕ್ಕೆ ಸಾಧ್ಯ ಐತಿ ಸರಿ ಅದಕ್ಕೆ ಆಹಾರ ಏನು ಹಾಕ್ತಾನೆ ಇವನು ಅದ್ರ ಮುಂದೆ ಮಾತನಾಡ್ತಾರೆ ಅದನ್ನ ಹೇಳ್ಕೊಂಡು ಬಂದು ಏನು ಮಾಡ್ತೀನಿ ಅಂಬಾಸಿಡರ್ ಕಾರಿನ ಹಾಗೆ ಅಥವಾ ಅಂಬಾಸಿಡರ್ನ ಕಾರಿನ ಜೊತೆ ಏನು ಮಾಡ್ತೀನಿ ಕಟ್ ಹಾಕಿ ಬರೆ ಹಾಕಿಸ್ಬಿಡ್ತೀನಿ ಅಂತ ಹೇಳ್ತಾನ ಸಾರಿ ಬರೆ ಹಾಕಿಬಿಡ್ತೀನಿ ಅಂತ ಹೇಳ್ತಾನ ಸರಿ ಬರೆ ಆದ್ರೂ ಆಡ್ತತ್ತ ಈ ರೀತಿ ಅವನ ಒಂದು ಅಹಮಿಕೆ ಅಥವಾ ರೇಗಿದಂಥ ನಾಗರಾಜ್ ಹೇಳುವಂಥದ್ದು ಅದನ್ನ ಹೇಳ್ಕೊಂಬಂದು ಆ ಕಾರ ಜೊತೆ ಕಟ್ ಹಾಕಿ ಅದಕ್ಕೆ ಬರೆ ಹಾಕ್ಸ್ಬಿಡ್ತೀನಿ ಅನ್ನೋ ಅಂತದನ್ನು ಹೇಳ್ತಾನೆ ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಎಂದು ಗುಡುಗಿದ ನಿನ್ನ ಬರವಣಿಗೆ ಏನಾರ ಇತ್ತಂದ್ರೆ ಅದು ಎಲ್ಲಿರಬೇಕು ಬರವಣಿಗೆ ಒಳಗಿರಬೇಕು ನಿನ್ನ ಪುಕಾರ ಏನಾದರೂ ಇತ್ತಂದ್ರೆ ಅಥವಾ ನೀನು ಏನಾದರೂ ಹೇಳೋದಿತ್ತಂದ್ರೆ ಅದನ್ನ ಬರವಣಿಗೆಯಲ್ಲಿ ಬರೆದುಕೊಡು ಹಂಗಿದ್ದಾಗ ಮಾತ್ರ ನಾನು ಆ್ಯಕ್ಷನ್ ತಗೊಳಕೆಕ್ ಸಾಧ್ಯ ಐತೆ ಅಂತ ಹೇಳಿ ಆತ ಹೇಳ್ತಾನೆ ಸಿಟ್ ಮಾಡ್ಕೊಳ್ತ ಗುಡುಗಿದ ಅನ್ನುವಂಥದ್ದು ದುರ್ಗಪ್ಪ ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಲಿ ಕೊಡಲಿ ಹೇಳಿಕೆ ಕೊಡಲಿ ಏನೋ ಅಂಥದನ್ನು ಹೇಳ್ತಾನ ಅವನು ಆ ಆನೆ ಮಾಡಿರುವಂಥದ್ದನ್ನು ಕೃಷ್ಣಗೌಡ ಆನೆ ಮಾಡಿದ್ದಾನು ಅಂಥದ್ದನ್ನು ನೋಡದೆ ನಾನು ಹೇಗೆ ಹೇಳಿಕೆ ಕೊಡಲಿ ಎಂದನೇನೋ ಗೊಣ್ಗುತ್ತಾ ಗಾಡು ರಾಮಪ್ಪ ಜೊತೆ ಸ್ಟೋರಿನ ಕಡೆಗೆ ಹೋದ ಆನೆಯನ್ನು ಕಾನ್ಫಿಸ್ಗೇಟ್ ಮಾಡಿ ತರುವುದು ಅಂಬಾಸಿಡರ್ನ ಕಾರು ತಂದಷ್ಟು ಸುಲಭವಾಗಿರಲಾರದೆಂದು ನನಗನ್ನಿಸ್ತು ಆತ ಏನು ಹೇಳ್ತಾನಲ್ಲ ಅಂಬಾಸಿಡರ್ ಕಾರು ತಂದಂಗೆ ಅಂತ ಹೇಳಿ ಅದು ಅಷ್ಟು ಸುಲಭವಾದದ್ದಲ್ಲ ಅನ್ನುವಂಥ